ಇವತ್ತು ಈಗ ನಮ್ಮ ಚನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಇವತ್ತು ಪ್ರತಿ ನಿತ್ಯ 1000 ಬಡ ರೋಗಿಗಳು 100 ಹಾಸಿಗೆಯಿಂದ 250 ಹಾಸಿಗೆಗಳನ್ನ ಮೇಲ್ದರ್ಜೆಗೆ 18 ಜನ ತಜ್ಞ ವೈದ್ಯರು ಮಾನ್ಯ ಶಾಸಕರು ಹೇಳಿದ್ದಾರೆ ಸಭಾಧ್ಯಕ್ಷರೇ ಪ್ರಶ್ನೋತ್ತರ ನಡೀತಾ ಇದೆ, ಉತ್ತರ ಕೊಡ್ತಿದ್ದಾರೆ. ತಾಲೂಕು ಆಸ್ಪತ್ರೆ ಅಂತೇಳಿ 100 ತಿಂಗಳಿಗೆ 60 ನಡೀತಿದೆ, ಉತ್ತರ ಕೊಡ್ತಿದ್ದಾರೆ, ಉತ್ತರ ಕೊಡ್ತಿದ್ದಾರೆ. ಧನ್ಯವಾದಗಳು. ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ದಯಮಾಡಿ ಉತ್ತರ ಕೊಡ್ತಿದ್ದಾರೆ. ಪ್ರತಿ ದಿವಸ ಸರಿ ಇದೆ, ಅದಕ್ಕೋಸ್ಕರನೇ ಈ ಒಂದು ಹೊಸ ಪ್ರಸ್ತಾವನೆಯನ್ನ ನಾವು ಈಗಾಗಲೇ ಪರಿಗಣಿಸ್ತಾ ಇದ್ದೀವಿ. ಈಗಾಗಲೇ ಪ್ರತಿನಿತ್ಯ 900 ರಿಂದ 1000 ಹೊರ ರೋಗಿಗಳು ಆಸ್ಪತ್ರೆಯಲ್ಲಿ ಇದ್ದಾರೆ. ಅದೇ ರೀತಿ 70 ರಿಂದ 80 ಜನ ಚಿಕಿತ್ಸೆನ IPDಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ, 100 ರಿಂದ 150 ಹಳ್ಳಿಗಳಿಗೆ ಒಂದು ಕೇಂದ್ರ ಸ್ಥಾನ ಇದೆ, 1.5 ಲಕ್ಷ ಜನಸಂಖ್ಯೆ ಇದ್ದಾರೆ. ಹಾಗಾಗಿ ಈ ಪ್ರಸ್ತಾವನೆ, ಮಾನ್ಯ ಶಾಸಕರ ಪ್ರಸ್ತಾವನೆ ಏನಿದೆ, ಇದು ಸಮಂಜಸವಾಗಿದೆ. ಹಾಗಾಗಿ ಸರ್ಕಾರ ಇದನ್ನ ಪರಿಶೀಲನೆ ಮಾಡ್ತಾ ಇದೆ. ಮಾನ್ಯ ಅಧ್ಯಕ್ಷ, ಸಚಿವರಿಗೆ, ಮಾನ್ಯ ಸಭಾಧ್ಯಕ್ಷ, ಸಚಿವರಿಗೆ ಈ ಸಾಲಲ್ಲೇ ಆ ಕಾಮಗಾರಿನ ತೆಗೆದುಕೊಂಡು ಇನ್ಫ್ರಾಸ್ಟ್ರಕ್ಚರ್ ಒದಗಿಸಬೇಕು ಅಂತ ಮನವಿ ಮಾಡ್ತೀನಿ. ಮಾನ್ಯ ಸಚಿವರಿಗೆ ಈ ಸಾಲಿನಲ್ಲೇ ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದಕ್ಕೆ ದಯಮಾಡಿ ಆ ರೋಗಿಗಳ ಮತ್ತು ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಸಾಲಿನಲ್ಲೇ ಮೇಲಂತಸ್ತು ಕಟ್ಟಡ ಮತ್ತು ಪ್ರಸೂತಿಗೆ ಸಂಬಂಧಪಟ್ಟಂತಹ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಬೇಕು, ಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷ, ಖಂಡಿತ ಪರಿಶೀಲಿಸ್ತೀವಿ ಮಾನ್ಯ ಅಧ್ಯಕ್ಷ. ಓಕೆ.